ಕ್ರಿಕೆಟಿಗಳ ಬಾರ್ಬರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾಂಡಾಯನ ನಿಮ್ಮ ಫೇವ್ರೆಟ್ ಹೀರೋ ಯಾರು ನೀವು ಯಾವ ಕ್ರಿಕೆಟಿಗನ ಹುಚ್ಚು ಅಭಿಮಾನಿ ಎಷ್ಟೊಂದ್ಸಲ ಅವರ ಲುಕ್ ಗೆ ಅವರ ಹೇರ್ ಸ್ಟೈಲ್ಗೆ ನಿಮ್ಮ ಅಭಿಮಾನ ಅಭಿರುಚಿ ವ್ಯಕ್ತವಾಗಬಹುದು ಇನ್ನು ನಮ್ಮ ಪಡ್ಡೆ ಹುಡುಗರಂತೂ ಇನ್ನೂ ಒಂದು ಕೈ ಮೇಲೆನೆ ಅವರ ಅಭಿಮಾನವನ್ನ ಇನ್ನೂ ಒಂದು ಪಟ್ಟು ಮೇಲೆ ತೋರಿಸ್ತಾರೆ ಅವರ ನೆಚ್ಚಿನ ಹೀರೋಗಳ ಏರ್ ಸ್ಟೈಲ್ ಅನ್ನ ತಾವು ಮಾಡಿಕೊಂಡು ನಾವು ಯಾವ ಹೀರೋಗು ಕಮ್ಮಿ ಇಲ್ಲ ಅನ್ನೋ ಹಾಗೆ ದಿಲ್ದಾರ್ ಆಗಿ ಓಡಾಡ್ತಾರೆ ಆದ್ರೆ ನಿಮಗೆ ಗೊತ್ತಾ ಆದ್ರೆ ಎಂದಾದ್ರೂ ಯೋಚಿಸಿದಿರಾ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೀರೋಗಳು ಅಷ್ಟು ಹಾಟ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳದ್ರ ಹಿಂದಿನ ಕೈಚಳಕ ಯಾರದ್ದು ಅಂತ ನಾನಿವತ್ತು ಆ ವ್ಯಕ್ತಿಯ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಆ ವ್ಯಕ್ತಿ ತನ್ನ ವೃತ್ತಿಯನ್ನ ದೇವರೆಂದು ನಂಬಿರುವವರು ತನ್ನ ಕೆಲಸದಲ್ಲಿ ತನ್ನ ತಂದೆಯನ್ನ ಕಾಣುವವರು ಬಡತನದಲ್ಲಿ ಜನಿಸಿದ ಈ ವ್ಯಕ್ತಿ ಬಾಲ್ಯದಲ್ಲೇ ತನ್ನ ತಂದೆಯನ್ನ ಕಳ್ಕೊಂಡ್ರು ಮನೆಯವರು ಮತ್ತು ಸಂಬಂಧಿಕರ ಆಸೆಯಂತೆ ತಾಯಿ ಮತ್ತು ಇಬ್ರು ಅಕ್ಕಂದಿರನ್ನ ಸಾಕಲು ಹೇರ್ ಕಟಿಂಗ್ ವೃತ್ತಿಗೆ ಎಂಟ್ರಿ ಕೊಟ್ರು ತನ್ನ ತಂದೆಯೊಂದಿಗೆ ಆಸಕ್ತಿಗಾಗಿ ತನ್ನ ಒಂಬತ್ತನೇ ವಯಸ್ಸಿಗೆ ಕಲಿತ ಕೆಲಸ ಕೈ ಹಿಡಿತು ಹೇರ್ ಕಟ್ ಮಾಡೋ ಕೆಲಸನ ಕರಗತ ಮಾಡಿಕೊಂಡು ಜೀವನ ನಡೆಸೋ ಪ್ರಯತ್ನದಲ್ಲಿದ್ರು ಈ ಎಲ್ಲಾ ಕಷ್ಟಗಳ ನಡುವೆ ತನ್ನ ಹದಿನಾರನೇ ವಯಸ್ಸಿಗೆ ಮುಂಬೈನ ಮಿಥಿಭಾಯಿ ಕಾಲೇಜ್ಗೆ ಸೇರ್ಕೊಂಡ್ರು ಆ ಕಾಲೇಜು ಅತಿ ಹೆಚ್ಚಿನದಾಗಿ ನಟರಾಗಲು ಅಥವಾ ಕಲೆಯನ್ನ ಹೆಚ್ಚಾಗಿ ಪ್ರೋತ್ಸಾಹಿಸುವ ಕಾಲೇಜ್ ಆಗಿತ್ತು ಅಲ್ಲಿ ಅವರ ಆಸಕ್ತಿ ತನ್ನನ್ನ ಹೀರೋ ಆಗುವಂತೆ ಪ್ರೇರೇಪಣೆ ನೀಡಿತು ಯಾಕಂದ್ರೆ ಅವರು ಓದ್ತಾ ಇದ್ದ ಕಾಲೇಜಿನಲ್ಲಿ ನಟರಾಗುವ ಕನಸನ್ನ ಕಟ್ಕೊಂಡು ಬಂದಂತಹ ವ್ಯಕ್ತಿಗಳೇ ಹೆಚ್ಚಾಗಿದ್ರು ಚಿಗುರುಡದ ಆಸೆಗೆ ರೆಕ್ಕೆ ಕಟ್ಟಿ ಸಿಕ್ಕ ಅವಕಾಶಗಳಲ್ಲಿ ಕೂಡ ಅಭಿನಯ ಮಾಡಿದ್ರು ಈ ಪ್ರಸಿದ್ಧ ಸೆಲೆಬ್ರಿಟಿ ಬಾರ್ಬರ್ ಫೇಮಸ್ ನಟರಾದ ವಿವೇಕ್ ಓಬೆರಾಯ್ ಶ್ರೇಯಸ್ ತಲ್ಪಡೆ ಕೊರಿಯೋಗ್ರಫರ್ ಆದ ಕಾಸಿರ್ ಸಂಗೀತ ನಿರ್ದೇಶಕರಾದ ಸಾಜಿದ್ ವಾಜಿದ್ ಅವರ ಬ್ಯಾಚ್ನವರೇ ಅಂದ್ರೆ ನೀವು ನಂಬಲೇಬೇಕು ಮುಂದೆ ಈ ವ್ಯಕ್ತಿ ಎಫ್ ವೈ ಬಿ ಕಾಮ್ಗೆ ಸೇರ್ಕೊಳ್ತಾರೆ ಅಲ್ಲಿ ಅವರ ಕ್ಲಾಸ್ಮೇಟ್ ಮೇಟ್ ಹಾಗೂ ಸ್ನೇಹಿತರು ಇವರ ಬಳಿನೇ ಬಂದು ಹೇರ್ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಜೊತೆಗೆ ತುಂಬಾ ಎಂಕರೇಜ್ ಕೂಡ ಮಾಡ್ತಾರೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗೇ ಇತ್ತು ಸಾಧನೆ ಮಾಡಿದವನ್ಗೆ ಅವಮಾನ ಆದ್ಮೇಲೆ ಸನ್ಮಾನ ಅಲ್ವಾ ಹಾಗೆ ಇವರ ಲೈಫ್ ಅಲ್ಲೂ ಕೂಡ ಆಯ್ತು ಕ್ಲಾಸ್ ಮೇಟ್ ಹುಡುಗಿರಲ್ಲ ನೀನು ಈ ಕಾಲೇಜಿನ ಬಾರ್ಬರಾ ಹೇರ್ ಕಟ್ ಮಾಡ್ತಾ ಇದ್ಯಾ ಅಂತ ರೇಗಿಸ್ತಿದ್ರು ಅದರಿಂದ ತುಂಬಾ ನೊಂದಿತ್ತು ಆ ಜೀವ ಅವತ್ತೇ ಅವರು ಡಿಸೈಡ್ ಮಾಡಿದ್ರು ನಾನು ನಮ್ಮಪ್ಪ ನಡ್ಸ್ಕೊಂಡು ಹೋಗ್ತಾ ಇದ್ದ ಹಕೀಮ ಎಂಬ ಹೆಸರಿಂದ ಪ್ರೊಫೆಷನ್ ಬಾರ್ಬರ್ ನ ಶುರು ಮಾಡಬೇಕು ಅಂತ ಅವರೇ ಸೆಲೆಬ್ರಿಟಿಗಳ ಬಾರ್ಬರ್ ಅಲೀಮ್ ಹಕೀಮ್ ಅವತ್ತು ಅವರು ಹೇಳಿದ್ದಂತೆ ಇವತ್ತು ಭಾರತೀಯ ಚಿತ್ರರಂಗದ ಬಹುತೇಕ ಎಲ್ಲಾ ಸೆಲೆಬ್ರಿಟಿಗಳಾದ ಅಮಿತಾಬ್ ಬಚ್ಚನ್ ಯಶ್ ಸಲ್ಮಾನ್ ಖಾನ್ ರಣ್ಬೀರ್ ಕಪೂರ್ ಹಾಗೂ ಕ್ರಿಕೆಟ್ ಸ್ಟಾರ್ಗಳಾದ ಧೋನಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾಗೂ ಯುವಿಗೆ ಸಖತ್ತಾಗಿ ಹೇರ್ ಕಟ್ ಮಾಡಿರೋ ಹಿರಿಮೆ ಕೂಡ ಇವರಿಗೆ ಸಲ್ಲುತ್ತೆ ಹಾಗೆ ರಜನಿಕಾಂತ್ ಕೂಡ ಹದಿನೈದು ವರ್ಷಗಳಿಂದ ಹೇರ್ ಸ್ಟೈಲನ್ನ ಕೂಡ ಇವ್ರ ಕೈಲೇ ಮಾಡಿಸ್ಕೊಳ್ತಾರೆ ಇವರ ಒಂದು ಹೇರ್ ಕಟ್ಗೆ ತುಂಬಾ ಡಿಮ್ಯಾಂಡ್ ಇದ್ದು ಮಿನಿಮಮ್ ಇಪ್ಪತ್ತೈದು ಸಾವಿರದಿಂದ ಶುರುವಾಗಿ ಒಂದು ಲಕ್ಷದವರೆಗೂ ಕೂಡ ಚಾರ್ಜ್ ಮಾಡ್ತಾರೆ ಈ ಸ್ಟೋರಿಯಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಮೂಲ ಕಸಬು ಹಾಗೂ ತಂದೆ ಪ್ರೀತಿ ಇಡೀ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ಇದು ಜನಸಾಮಾನ್ಯರ ಶಕ್ತಿ